ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ಟಿ ವಿ ನೈನ್ ಡಿಜಿಟಲ್ ವಾಹಿನಿಯ ಯುಗಾದಿಯ ಆರ್ಥಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಬಹು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಧನಂ ಮೂಲಂ ಇದಂ ಜಗತ್ ಹಣ ಇದ್ರೇ ಕಾಯಕಿ ನಾವು ಯಾವಾಗಲೂ ಅಷ್ಟು ಹೇಳ್ತೀವಿ ಈ ಕುರುಡು ಕಾಂಚಣ ಕುಣಿತಾ ಇದ್ರೇ ನಾವು ಜೀವನ ಕೂಡ ಕುಣಿತಾ ಇರ್ತೀವಿ ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಪ್ರತಿಯೊಂದಕ್ಕೂ ಕೂಡ ಹಣ ಬೇಕೇ ಬೇಕು ಅಂತಹ ಆರ್ಥಿಕ ಸ್ಥಿತಿ ಹಣದ ಸ್ಥಿತಿ ಈ ವರ್ಷ ಹಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ದ್ವಾದಶ ರಾಶಿಗಳ ಆರ್ಥಿಕ ಭವಿಷ್ಯವನ್ನು ನಾವು ಗಮನಿಸಬೇಕಾಗಿರುತ್ತೆ ಪ್ರತಿಯೊಬ್ಬರಿಗೂ ಸಹ ನನಗೆ ಖರ್ಚು ಎಷ್ಟಾಗ್ಬೋದು ನನಗೆ ಆದಾಯ ಇದೆಯಾ ನಾನು ಪ್ರಯತ್ನ ಪಡ್ಬೋದಾ ಅಂತಕ್ಕಂಥ ಮನೋಭಾವನೆ ಪ್ರತಿಯೊಬ್ಬರಿಗೂ ಮನಸ್ಸಿರ್ತಕ್ಕಂಥ ಪ್ರತಿ ಮಾನವನಿಗೂ ಅಷ್ಟೇ ಅದಕ್ಕೆ ಮನುಷ್ಯ ಅಂತ ಕರೆಯೋದೇ ಅಷ್ಟೇ ಮನಸ್ಸಿರೋದ್ರಿಂದ ಮನುಷ್ಯ ಅಂತಹ ಮನುಷ್ಯ ಮನುಷ್ಯನ ಒಂದು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ನಾವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಗಿರುತ್ತೆ ವ್ಯಾಪಾರ ಇರ್ಬೋದು ಉದ್ ಸಣ್ಣ ಪುಟ್ಟ ಉದ್ಯೋಗ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ ಆ ಒಂದು ಲೆಕ್ಕಾಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ ಬುಧ ಬರ್ತಾಯಿದ್ದಾನೆ ಶುಕ್ರ ಮಂತ್ರಿ ಇದ್ದಾನೆ ಹಾಗೆ ಸೇನಾಧಿಪತಿ ಗುರು ಬರ್ತಾ ಇದ್ದಾನೆ ಈ ಒಂದು ಹಣದ ಯೋಗದಲ್ಲಿ ದನ ಅಂತ ಹೇಳಿದ್ರೆ ಎಲ್ಲೋ ಕಡೆ ಹೇಳ್ತೀವಿ ನಾವು ಹೆಣ ಕೂಡ ಎದ್ದು ಕೂತ್ಕೊಂಡ್ಬಿಡುತ್ತಂತೆ ಹಣದ ವಿಷಯದಲ್ಲಿ ಆ ರೀತಿ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟು ಏನೋ ಒಂದು ಸಾಧನೆ ಮಾಡ್ಬೋದು ಏನೋ ಒಂದು ಇರ್ಬೋದು ಏನೋ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭಾವನೆ ಕೂಡ ಇರುತ್ತೆ ಆ ಒಂದು ಇದರಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಯುಗಾದಿಯ ದ್ವಾದಶ ರಾಶಿಗಳ ಆರ್ಥಿಕ ಭವಿಷ್ಯವನ್ನು ನೋಡುತ್ತಾ ಪ್ರಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವರ್ಷ ಆಗಿರುತ್ತೆ ಮೇಷರಾಶಿಯವರಿಗೆ ಗುರು ಜನ್ಮಕ್ಕೆ ಬರ್ತಾ ಇದ್ದಾನೆ ಹಾಗೆ ಮೇಷರಾಶಿಯವರಿಗೆ ಹನ್ನೊಂದರ ಶನಿ ಬರ್ತಾ ಇದ್ದಾನೆ ಇದನ್ನು ಗಮನಿಸಿ ಮೇಷರಾಶಿಯ ಅಶ್ವಿನಿ ಭರಣಿ ಕೃತಿಕ ಈ ಮೂರೂ ನಕ್ಷತ್ರದವರಿಗೆ ಈ ರಾಶಿಯವರಿಗೆ ಒಳ್ಳೆಯ ಹಣದ ಯೋಗ ಇದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಅದನ್ನು ಖರ್ಚು ಮಾಡ್ಕೊಳ್ಳೋದು ಹಾಸ್ಪಿಟಲ್ ಖರ್ಚು ಮಾಡ್ತೀವ ಇನ್ನೊಂದು ಅದಿಲ್ಲ ಇಲ್ಲಿ ನಿಮಗೆ ಹಣದ ಯೋಗ ತುಂಬ ಚೆನ್ನಾಗಿದೆ ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ ಉದ್ದಿಮೆದಾರರಿಗೆ ಬ್ಯಾಲೆನ್ಸ್ ಶೀಟ್ ತೊಗೊಳಕ್ಕೆ ಹೋದಾಗ ಈ ವರ್ಷದಲ್ಲಿ ಸಾಕಷ್ಟು ಶುಭ ಕೆಲಸಗಳು ಅಂದರೆ ಒಳ್ಳೆಯ ಆರ್ಥಿಕ ಯೋಗ ಇರುತ್ತೆ ನಿಮ್ಮ ಕಾಂಟ್ರಾಕ್ಟ್ಗೆ ಇವತ್ತು ತಕ್ಕ ಫಲ ಸಿಗುತ್ತೆ ಸರ್ಕಾರದ ಸವಲತ್ತುಗಳು ಸಿಗುತ್ತೆ ಸರ್ಕಾರದಿಂದ ಬರಬೇಕಾಗಿರೋ ಹಣ ಬರುತ್ತೆ ಹಾಗೆ ನೀವು ಯಾವುದೋ ಬಾಕಿ ವಸೂಲಿ ಆಗಬೇಕು ಅದಾಗ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆದರೆ ಅಕ್ಟೋಬರ್ ನವೆಂಬರ್ ಬಂದಾಗ ಆ ಸಮಯದಲ್ಲಿ ಸ್ವಲ್ಪ ಡಿಫಿಷಿಯನ್ಸಿ ಹಣದ ಮುಗ್ಗಟ್ಟು ಕೂಡ ಈ ವರ್ಷ ಬರ್ಬೋದು ಸ್ವಲ್ಪ ಸ್ವಲ್ಪ ಕೂಡಿಟ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಮಹಿಳೆಯರು ಅಷ್ಟೇ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಖರ್ಚು ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಸೌಂದರ್ಯವರ್ಧಕಗಳಿಗೆ ಹೆಚ್ಚು ಖರ್ಚು ಮಾಡಬೇಡಿ ಅದರಿಂದ ಹೆಚ್ಚು ನಿಮಗೆ ಹಣದ ಒಂದು ಮುಗ್ಗಟ್ಟು ಕೂಡ ಎದುರಾಗ್ಬೋದು ಆರ್ಥಿಕ ಸ್ಥಿತಿ ಒಳ್ಳೆಯ ಯೋಗ ಕೂಡ ಈ ರಾಶಿಯವ್ರಿಗಿರುತ್ತೆ ಈ ರಾಶಿಯವ್ರು ಏನು ಮಾಡಬೇಕು ನಮ್ಗೆ ಹಣ ಇನ್ನೂ ಜಾಸ್ತಿ ಬರಬೇಕು ಸಂಧ್ಯಾಕಾಲದ ವಂದನೆ ಅಂತ ಹೇಳುತ್ತೆ ಗೋಧೋಳಿ ಮುಹೂರ್ತ ಬಂದಾಗ ಮನೆಯಲ್ಲಿ ಅಂಗಡಿಯಲ್ಲಿ ಒಂದು ಎರಡು ನಿಮಿಷದ ಪ್ರಾರ್ಥನೆ ಮಾಡಿಕೊಂಡು ನೀವು ಏನಾದರೂ ಒಂದು ಒಂದು ರೂಪಾಯಿ ಕಾಯಿನಾಗಲಿ ಅದನ್ನು ತೆಗೆದು ನಿಮ್ಮ ಗಲ್ಲದಲ್ಲೋ ಜೋಬದಲ್ಲೋ ಅಥವಾ ನೀವು ಹೋಗ್ತಕ್ಕಂಥ ಇದರಲ್ಲಿ ಇಟ್ಕೊಂಡು ಹೋಗಿದ್ದೆ ಆದರೆ ಸಾಕಷ್ಟು ಶುಭ ಬರುತ್ತೆ ಪ್ರತಿನಿತ್ಯನೂ ಆ ರೀತಿ ಮಾಡಿಕೊಂಡಾಗ ಎಲ್ಲೋ ಸಂಧ್ಯಾಕಾಲದಲ್ಲಿ ಒಂದು ರೂಪಾಯಿ ಏನೇ ಒಂದು ಕಾಯಿನನ್ನು ಅದಕ್ಕೆ ನಮಸ್ಕಾರ ಮಾಡಿ ಅದಕ್ಕೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಕಷ್ಟು ಶುಭ ಫಲ ಬರುತ್ತೆ ಆದರೆ ಮಂಗಳವಾರ ಶನಿವಾರ ಹಣದ ವಹಿವಾಟನ್ನು ಹುಷಾರಾಗಿ ಮಾಡ್ಕೊಳ್ಳಿ ಮಂಗಳವಾರ ಶನಿವಾರ ಹಣದ ವಹಿವಾಟನ್ನು ಹುಷಾರಾಗಿ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಕುಬೇರನ ಸ್ತೋತ್ರವನ್ನು ಕುಬೇರನ ಮಂತ್ರ ಹೇಳ್ಕೊಳ್ಳಿ ಓಂ ನಮೋ ಕುಬೇರ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಸ್ತೋತ್ರಗಳು ಹೇಳೋವಾಗು ಮನಸ್ಸು ಕರೆಕ್ಟಾಗಿರಬೇಕು ಸ್ತೋತ್ರ ಮಾತ್ರ ಬಾಯಿ ತಿರುಗುತ್ತೆ ಅಂತ ಸ್ತೋತ್ರ ಹೇಳ್ಕೊಂಡು ಮನಸ್ಸು ಅದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಇಷ್ಟು ಮಾಡಿಕೊಳ್ಳಿ ಇನ್ನೂ ಹಣ ಹೆಚ್ಚಾಗಿ ಬರಬೇಕು ಅಂದರೆ ವರ್ಷಪೂರ್ತಿ ಸಾಧ್ಯವಾದಷ್ಟು ಹಸಿರು ಮತ್ತು ಹಳದಿ ಬಟ್ಟೆಗಳನ್ನು ಉಪಯೋಗಿಸ್ಕೊಳ್ಳಿ ಸಾಕಷ್ಟು ಶುಭ ಸಿಗುತ್ತೆ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಈ ಒಂದು ಮೇಷರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳು ಕೂಡ ಎದುರಾಗ್ಬೋದು ಸ್ವಲ್ಪ ಹುಷಾರಾಗಿದ್ದಾದರೆ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ವೃಷಭರಾಶಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗಾಯೋಗಗಳ ಹಣಕಾಸಿನ ಯೋಗಾಯೋಗ ನೋಡೋಕ್ಕೋದಾಗ ಈ ರಾಶಿಯವರ ರಾಷ್ಟ್ರಾಧಿಪತಿ ಕೂಡ ಮಂತ್ರಿ ಆಗಿರ್ತಾನೆ ಆದರೆ ಗುರು ಇವರಿಗೆ ಈ ಏನು ಹನ್ನೆರಡನೇ ಮನೆಗೆ ಬಂದಿರ್ತಾನೆ ಗುರುವಿನ ಬಲ ಕಡಿಮೆ ಆಗುತ್ತೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ಆರ್ಥಿಕವಾಗಿ ತಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಈ ರಾಶಿಯವರಾಗಿರ್ತಕ್ಕಂಥ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದವ್ರಿಗೆ ಎಕ್ಸ್ಪೆಕ್ಟೆಡ್ ಲಿಮಿಟ್ ಆಗಿರಲಿ ನನಗೆ ಇವತ್ತು ಒಂದು ಎಲ್ಲೋ ಒಂದು ಕೋಟಿ ಬೇಡ ಹತ್ತು ರೂಪಾಯಿ ಅಂದರೆ ಅದು ಎಂಟು ರೂಪಾಯಿ ಸಿಗುತ್ತೆ ಕೋಟಿ ಅಂದಾಗ ಭಾಳಷ್ಟು ಸಫರ್ ಆಗಬೇಕಾಗತ್ತೆ ನಿಮ್ಮ ಊಹಾಪೋಹಗಳಿಗೆ ಕಡಿವಾಣ ಇರಲಿ ಆರ್ಥಿಕ ಯೋಗಗಳಲ್ಲಿ ಏರುಪೇರು ಇರತಕ್ಕಂಥ ಸಾಧ್ಯತೆ ಬರುತ್ತೆ ಹೋಗುತ್ತೆ ಒಂದು ವಾರದಲ್ಲಿ ಏಳು ದಿನ ನಾಲ್ಕು ದಿನ ಚೆನ್ನಾಗಿರುತ್ತೆ ಮೂರು ದಿನ ಚೆನ್ನಾಗಿರಲ್ಲ ಈ ನಾಲ್ಕು ದಿನಕ್ಕೆ ಬಂದಿದ್ದ ಆದಾಯವನ್ನು ಮೂರು ದಿನಕ್ಕೆ ಯೂಸ್ ಮಾಡಿಕೊಳ್ಳಿ ಇನ್ವೆಸ್ಟ್ಮೆಂಟಲ್ಲಿ ಹುಷಾರಾಗಿರಿ ಯಾವುದೇ ಹೂಡಿಕೆಗಳು ಬೇಡ ಅಂತ ಹೇಳುತ್ತೆ ಆರ್ಥಿಕ ಯೋಗ ಯೋಗಗಳನ್ನು ನೋಡೋಕ್ಕೋದಾಗ ಅಣ್ಣ ತಮ್ಮಂದಿರಾಗ್ಬೋದು ಅಥವಾ ಕುಟುಂಬ ವರ್ಗದವ್ರು ಆಗ್ಬೋದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸ್ವಲ್ಪ ನೀವು ಸಹ ಸಪೋರ್ಟ್ ಮಾಡಿದ್ದೆ ಆದರೆ ಇನ್ನೂ ಹೆಚ್ಚು ಹಣ ಬರ್ತಕ್ಕಂಥ ಯೋಗ ಕೂಡ ಈ ರಾಶಿಯವ್ರಿಗೆ ಇರುತ್ತೆ ಆದರೆ ವರ್ಷದ ಲೆಕ್ಕಾಚಾರದಲ್ಲಿ ನೋಡೋಕ್ಕೆ ಹೋದಾಗ ಸ್ವಲ್ಪ ಹಣದ ಒಂದಷ್ಟು ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ಅರವತ್ತೈದು ಪರ್ಸೆಂಟ್ ಅಶುಭ ಅಂತ ಹೇಳುತ್ತೆ ಮೂವತ್ತೈದು ಪರ್ಸೆಂಟ್ ಶುಭ ಅಂತ ಹೇಳೋದರಿಂದ ಸ್ವಲ್ಪ ಜಾಗೃತಿಯಾಗೂ ಕೂಡ ಇರಬೇಕು ಕೆಲಸ ಕಾರ್ಯಗಳು ಏನು ಮಾಡ್ತಾಯಿದ್ರೋ ಅದೇ ಕಂಟಿನ್ಯೂ ಮಾಡ್ಕೊಳ್ಳಿ ಹೊಸ ವ್ಯಾಪಾರ ಹೊಸ ಇದಕ್ಕೆ ನೋಡಿದಾಗ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಉದ್ಯೋಗದಲ್ಲಿ ಶುಭ ಆಗುತ್ತೆ ಉದ್ಯೋಗದಸ್ಥರಿಗೆ ಒಂದು ಒಂದು ನಿಗದಿತ ಅಮೌಂಟ್ ಬರೋದರಿಂದ ಅಲ್ಲೇನು ಟೆನ್ಷನ್ ಆಗೋದಿಲ್ಲ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಸುಮ್ಮನೆ ಅನವಶ್ಯಕತೆಯ ವಸ್ತುಗಳನ್ನು ಕೊಂಡ್ಕೊಳ್ಳಕ್ಕೆ ಹೋಗ್ಬೇಡಿ ಮಹಿಳೆಯರಿಗೆ ಸುಮ್ಮನೆ ಡೆಡ್ ಆಗ್ತಕ್ಕಂಥ ಯಾವುದೇ ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕೆ ಹೋಗಬೇಡಿ ಆದರೆ ಆಭರಣ ಯೋಗ ಕೂಡ ಇರುತ್ತೆ ಆಭರಣ ತಗೊಳ್ಳೋ ಯೋಗ ಕೂಡ ಈ ಒಂದು ಇರುತ್ತೆ ಸುಮ್ಮ ಸುಮ್ಮನೆ ಯಾವ್ಯಾವುದಕ್ಕೂ ಇನ್ವೆಸ್ಟ್ ಮಾಡ್ಕೊಬೇಡಿ ಬಹಳಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ ನಿಮಗೆ ಜುಲೈಯಿಂದ ಸೆಪ್ಟೆಂಬರ್ ತನಕ ತುಂಬ ಅದೃಷ್ಟ ಕಾಲ ಕೂಡ ಈ ವರ್ಷ ಆಗಿರುತ್ತೆ ನೀವು ಸಾಧ್ಯವಾದಷ್ಟು ಈ ಒಂದು ರಾಶಿಯವರು ಬಿಳಿಯ ವಸ್ತ್ರ ಶ್ವೇತ ವರ್ಣವನ್ನು ಇಲ್ಲ ಶ್ವೇತ ಒಂದು ಖರ್ಚೀಪನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದು ಗೋಧಿಯ ಬಣ್ಣ ಇದನ್ನು ಇಟ್ಕೊಂಡು ಹೋದಾಗ ತುಂಬಾ ಒಳ್ಳೆಯದಾಗುತ್ತೆ ಸ್ವಲ್ಪ ಈ ರಾಶಿಯವರು ಬೆಳಗಿನ ಜಾವ ಎದ್ದ ತಕ್ಷಣ ಒಂದು ಲಕ್ಷ್ಮಿಯ ಸ್ತೋತ್ರ ಆಗಲಿ ಲಕ್ಷ್ಮಿಯ ಮಂತ್ರ ಹೇಳ್ಕೊಂಡಾಗ ಸಾಕಷ್ಟು ಶುಭ ಫಲಗಳು ಕೂಡ ಈ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರತಿನಿತ್ಯ ಓಂ ಶ್ರೀಂ ಲಕ್ಷ್ಮೀ ಭಿಯೋ ನಮಃ ಈ ಮಂತ್ರ ಹೇಳ್ಕೊಂಡ್ರೂ ಸಹ ತುಂಬನೇ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗ ಹಣದ ಯೋಗ ಯೋಗಾಯೋಗ ಹೋದಾಗ ಈ ರಾಶಿಯವರಿಗೆ ಗುರು ಹತ್ತರಿಂದ ಹನ್ನೊಂದಕ್ಕೆ ಬರ್ತಾ ಇದ್ದಾನೆ ಹಾಗೆ ಶನಿ ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರಾಶಿಯ ಏನು ಮೃಗಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರದವ್ರಿಗೆ ಬಹಳಷ್ಟು ಶುಭ ಫಲಗಳಿರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡ್ದೇ ಆಕಸ್ಮಿಕ ಧನರ ಯೋಗ ಯೋಗ ಚೆನ್ನಾಗಿರುತ್ತೆ ಹಳೆ ಬಾಕಿ ವಸೂಲಿ ಆಗುತ್ತೆ ಎಲ್ಲೋ ಸ್ಟ್ರಕ್ ಆಗಿರೋ ಅಮೌಂಟ್ಸ್ ಎಲ್ಲ ಬರುತ್ತೆ ಅರ್ಧಂಬರ್ಧ ಇರತಕ್ಕಂಥ ಹಣ ಬರ್ತಕ್ಕಂಥದ್ದು ಅಥವಾ ನೀವು ಶೇರ್ ಮಾರ್ಕೆಟಿಂದ ಒಳ್ಳೆಯದಾಗೋದು ಅದ್ರ ಜೊತೆಗೆ ಭೂಮಿಯನ್ನು ಮಾರಾಟಕ್ಕೆಟ್ಟಿದ್ದೀರಾ ಅದರಿಂದ ಶುಭ ಅದರಿಂದ ಹಣ ಬರ್ತಕ್ಕಂಥ ಯೋಗ ವಾಹನ ಒಂದು ಸೇಲ್ ಮಾಡಬೇಕು ಅದರಿಂದ ಹಣ ಬರ್ತಕ್ಕಂಥ ಯೋಗ ಹಳೆ ವಸ್ತುಗಳು ಸೇಲ್ ಮಾಡಬೇಕು ಅದರಿಂದ ಬರ್ತಕ್ಕಂಥ ಹಣ ಯೋಗ ಬಾಕಿ ಉಳಿದಿರ್ತಕ್ಕಂಥ ಈಗ ಸರ್ಕಾರದಿಂದ ಬರ್ತಕ್ಕಂಥ ಹಣ ಆ ಲೆಕ್ಕಾಚಾರದಲ್ಲಿ ಈ ರಾಶಿಯವರಿಗೆ ಸಾಕಷ್ಟು ಹಣ ನಿಮ್ಮ ಈ ವರ್ಷದಲ್ಲಿ ತುಂಬ ಓಡಾಡುತ್ತೆ ತುಂಬ ಬಂದು ಹೋಗುತ್ತೆ ತುಂಬ ಬಂದು ಬರುತ್ತೆ ಹೋಗುತ್ತೆ ಹಾಗಾಗಿ ಹುಷಾರಾಗಿರಿ ಭೂಮಿ ತೊಗೋಬೇಕಾದ್ರೆ ಸೈಟ್ ತೊಗೋಬೇಕಾದ್ರೆ ಇದು ಸುಭಿಕ್ಷ ಕಾಲ ಒಳ್ಳೆಯ ಕಾಲವೂ ಕೂಡ ಇದಾಗಿರುತ್ತೆ ಹನಿ ಹನಿ ಕೂಡಿದ್ರೆ ಅಳ್ಳ ಅಂತ ಕರಿತೀವಿ ನಾವು ಯಾವಾಗಲೂ ಅಷ್ಟೇ ಜೋಬಲ್ ಹಣ ಇದೆ ಅಂತ ಖರ್ಚು ಮಾಡ್ಕೋಬೋದು ಬರೋದನ್ನು ಕೂಡ ಗಮನಿಸಿ ನಾವು ಖರ್ಚು ಮಾಡಿಕೊಂಡಾಗ ಅದು ನಮ್ಮ ಹತ್ರ ಉಳಿತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗೆ ಸಾಕಷ್ಟು ಶುಭ ಆಗುತ್ತೆ ಮಹಿಳೆಯರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಆರ್ಥಿಕವಾಗಿ ಸಬಲತೆಯನ್ನು ಪಡ್ಕೋತೀರ ಯಾರ ಒಂದು ಮುಲಾಜಲ್ಲಿ ಇರೋದಿಲ್ಲ ಯಾರ ಒಂದು ಏನು ಅವರ ಅದಿಯಿಂದಲೂ ಕೂಡ ಇರೋದಿಲ್ಲ ತಮ್ಮ ಸ್ವಕ್ಷ ಶಕ್ತಿಯಿಂದ ಹಣ ಬರ್ತಕ್ಕಂಥ ಯೋಗ ಸಹ ಈ ಒಂದು ಮಿಥುನ್ ರಾಶಿಯವರಿಗಿರುತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಹಣಕಾಸಿನ ಒಂದು ಮುಗ್ಗಟ್ಟಿರೋದಿಲ್ಲ ರೈತಾಪಿ ವರ್ಗದವ್ರಿಗೂ ಅಷ್ಟೇ ಇವತ್ತಿನ ಸಹ ತಾವು ಬೆಳೆದಂಥ ಬೆಳೆಗಳು ಇವತ್ತೆಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ ಅದರಿಂದ ಕೂಡ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ ಉದ್ದಿಮೆದಾರರಿಗೆ ಈ ವರ್ಷ ತಮ್ಮ ಉತ್ಪನ್ನಗಳಿಗೆ ಹೆಚ್ಚು ಬೆಲೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ವರ್ಷ ಕೂಡ ಮಿಥುನ ರಾಶಿಯವರಿಗಾಗಿರುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ಹಸಿರು ಬಣ್ಣವನ್ನು ಸ್ವಲ್ಪ ಹಸಿರು ನೀವು ಅಂಗಡಿಯಲ್ಲಿ ಒಂದು ಹಸಿರು ಮ್ಯಾಟ್ ಹಾಕೋದು ಮನೆಯಲ್ಲಿ ಯಾರಾದರೂ ಬರ್ತಾರೆ ಆ ಹಸಿರು ಮ್ಯಾಟು ಆ ಹಸಿರು ಮ್ಯಾಟ್ ಮೇಲೆ ಬಂದಾಗ ಅವ್ರ ಮನಸ್ಸು ಸ್ಥಿರವಾಗಿರುತ್ತೆ ಅಂಗಡಿಯಲ್ಲಿ ಒಂದು ಹಸಿರು ಮ್ಯಾಟ್ ಹಾಕೋದು ಒಂದು ಸ್ವಲ್ಪ ಪಚ್ಚೆ ಕರ್ಪೂರ ಏನಿರುತ್ತೆ ಅದನ್ನು ಒಂಚೂರು ಸ್ವಲ್ಪ ಜೋಬಲ್ಲಿ ಅಂಗಡಿಯಲ್ಲಿ ಇಟ್ಕೊಂಡಾಗ ಮನಸ್ಸು ಕೂಡ ಉಲ್ಲಸಿತವಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಈ ರಾಶಿಯವರು ಬುಧವಾರ ಮತ್ತು ಭಾನುವಾರ ಯಾರಿಗೂ ಸಹ ಹಣ ಅಂದರೆ ಸುಮ್ಮ ಸುಮ್ಮನೆ ಕೊಡೋಕ್ಕೆ ಹೋಗಬೇಡಿ ಅವಶ್ಯಕತೆ ಇದ್ದಾಗ ಕೊಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ ವಿಷ್ಣು ಸಹಸ್ರನಾಮ ಶ್ರೀನಿವಾಸನ ಪ್ರತಿನಿತ್ಯ ಓಂ ಗೋವಿಂದಾಯ ನಮಃ ಓಂ ಗೋವಿಂದಾಯ ನಮಃ ಹಿಂಗೆ ಹೇಳ್ಕೊಳ್ಳಿ ಆಯ್ಪನ ಅನುಗ್ರಹ ಕೂಡ ನಿಮಗೆ ತುಂಬ ಸಿಗುತ್ತೆ ಚೆನ್ನಾಗಿರ್ತಕ್ಕಂಥ ವರ್ಷ ಕೂಡ ಮಿಥುನ ಆಗಿರುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗಾಯೋಗಗಳನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು ಇನ್ನು ವರ್ಷದಲ್ಲಿ ಏಪ್ರಿಲ್ ತನಕ ಗುರುಬಲ ಇರುತ್ತೆ ನಂತರ ಗುರುಬಲ ಕಡಿಮೆ ಇರುತ್ತೆ ಆದರೂ ಕರ್ಕಾಟಕ ರಾಶಿಯ ರಾಷ್ಟ್ರಾಧಿಪತಿ ಕೂಡ ಚಂದ್ರ ಆಗಿರ್ತಾನೆ ಈ ರಾಶಿಯ ಏನು ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಈ ಮೂರೂ ನಕ್ಷತ್ರದವ್ರು ಹೋದಾಗ ಈಗ ಈ ವರ್ಷ ಸ್ವಲ್ಪ ನೀವೆಲ್ಲ ವಿಷಯಗಳಲ್ಲೂ ಕೂಡ ಒಂದು ಧಾರಾಳತನ ಇರಲಿ ಜಿಪುಣತನದಿಂದ ಬರೋ ಅವಕಾಶಗಳನ್ನು ಕೂಡ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾಶಿಯವರಿಗೆ ಆರ್ಥಿಕ ಸಣ್ಣ ಪುಟ್ಟ ಸಂಕಷ್ಟಗಳು ಎದುರಾದರೂ ಕೂಡ ಅವಶ್ಯಕತೆಗೆ ತಕ್ಕ ಹಣ ಬಂದೇ ಬರುತ್ತೆ ನಾವೇ ಎಷ್ಟೋ ಸರಿ ಹೇಳ್ತಾ ಇರ್ತೀವಿ ನನಗೆ ಗೊತ್ತಿಲ್ಲ ಸರ್ ಆಯಾ ಕಾಲಕ್ಕೆ ಆಯಾ ಹಣ ಬಂದ್ಬಿಡುತ್ತೆ ಹಾಗಾಗಿ ಆರ್ಥಿಕ ಯೋಗ ಅದಷ್ಟು ಕದೇ ಬರುತ್ತೆ ಏಪ್ರಿಲ್ ನಂತರ ತುಂಬ ಯೋಗ ಇರುತ್ತೆ ಅದರ ಜೊತೆಗೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಹಣ ಖರ್ಚು ಮಾಡಬೇಕಾಗತ್ತೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗೃತಿಯಾಗಿರಿ ಹಾಗೆಯೇ ಜೊತೆಯಲ್ಲಿಟ್ಟಿರ್ತಕ್ಕಂಥವ್ರಿಗೆ ಸಪೋರ್ಟು ಕೂಡ ಈ ರಾಶಿಯವ್ರು ಮಾಡಬೇಕಾಗಿರುತ್ತೆ ಆಕಸ್ಮಿಕವಾಗಿ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ ಇದೆಲ್ಲ ಖರ್ಚು ಇನ್ನು ಲಾಭ ನೋಡೋಕ್ಕೋದಾಗ ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ ಪಾಲುದಾರಿಕೆಯಿಂದ ಇವತ್ತು ಹಣ ಬರ್ತಕ್ಕಂಥ ಯೋಗ ಭೂಮಿಯಿಂದ ಹಣ ಬರ್ತಕ್ಕಂಥ ಯೋಗ ಹಳೆಯ ಬಿಸ್ನೆಸ್ ಏನೋ ವ್ಯಾಪಾರ ಮಾಡ್ತಾಯಿದ್ದೀರಾ ಅದರಿಂದ ಹಣ ಬರ್ತಕ್ಕಂಥ ಯೋಗ ಒಟ್ಟಾರೆ ಹಣದ ಯೋಗ ತುಂಬ ಚೆನ್ನಾಗಿದೆ ಈ ರಾಶಿಯವರು ಈಗ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳು ಸ್ವಲ್ಪ ನಿಭಾಯಿಸ್ಕೊಂಡ್ರೆ ಜೂನ್ ನಂತರ ಬಹಳಷ್ಟು ಚೆನ್ನಾಗಿರುತ್ತೆ ಆದರೆ ನವಂಬರ್ ಡಿಸೆಂಬರಲ್ಲಿ ಸ್ವಲ್ಪ ಹಣ ಅವಶ್ಯಕತೆ ಕೂಡ ಬರುತ್ತೆ ಯಾಕೆಂದರೆ ನೀವು ಊಹೆಗೂ ಮೀರಿಕಿದ ಮೀರಿದಂಥ ಆಸ್ತಿ ಮಾಡೋಕ್ಕೆ ಹೋಗ್ಬೋದು ಅದರಿಂದ ಹಣ ಖರ್ಚಾಗ್ತಕ್ಕಂಥದ್ದು ಆಮೇಲೆ ಶುಭ ಕಾರ್ಯಗಳಿಗೂ ಕೂಡ ಖರ್ಚಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವ್ರಿಗಿರುತ್ತೆ ಇರುತ್ತೆ ಆದರೂ ಹಣ ಬಂದೇ ಬರುತ್ತೆ ತೊಂದರೆ ಇಲ್ಲ ಈ ರಾಶಿಯವರು ಶಿವನಾರಾಧನೆ ಮಾಡ್ಕೊಳ್ಳೋದು ಸೋಮವಾರ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸ್ಕೊಂಡು ಆ ಹಾಲನ್ನು ತಾವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಕುಡಿಯೋದ್ರಿಂದ ಸ್ವೀಕರಿಸೋದ್ರಿಂದ ತುಂಬನೇ ಒಳ್ಳೆಯದಾಗತ್ತೆ ಈ ರಾಶಿಯವರಿಗೆ ಸಾಧ್ಯವಾದಷ್ಟು ಬಿಳಿಯ ವಸ್ತ್ರ ಸ್ವಲ್ಪ ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಈ ರಾಶಿಯವರು ಸಾಧ್ಯವಾದಷ್ಟು ಸೋಮವಾರ ಮತ್ತು ಶುಕ್ರವಾರದ ದಿವಸ ಹಣಕಾಸಿನ ವಹಿವಾಟು ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ ತುಂಬನೇ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗಾಯೋಗಗಳನ್ನು ನೋಡೋಕ್ಕೆ ಹೋದಾಗ ಬಹಳಷ್ಟು ಚೆನ್ನಾಗಿರುತ್ತೆ ಎಂಟರಿಂದ ಒಂಬತ್ತು ಗುರು ಹೋಗ್ತಾನೆ ಹಾಗೆ ಶನಿ ಏಳರಲ್ಲಿರ್ತಾರೆ ಇದನ್ನು ಗಮನಿಸಿ ಈ ರಾಶಿಯ ಮಕಾ ನಕ್ಷತ್ರ ಪುಬ್ಬ ನಕ್ಷತ್ರ ಉತ್ತರ ನಕ್ಷತ್ರದವರಿಗೆ ಆಕಸ್ಮಿಕ ಧನಲಾಭ ಏನು ಸರ್ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ ಸರ್ ಯಾವ ಹಣ ಬಂದರೂ ನಿಲ್ತಾ ಇಲ್ಲ ಸರ್ ಈಗ ನಿಲ್ಲುತ್ತೆ ಈಗ ನಿಲ್ತಕ್ಕಂಥ ಕಾಲ ಆಸ್ತಿ ಮಾಡ್ತಕ್ಕಂಥ ಕಾಲ ಮನೆ ಕಟ್ಕೊಳ್ಳೋ ಕಾಲ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಕೆಲವರು ಉದ್ಯೋಗ ಬಿಟ್ಟು ವ್ಯಾಪಾರ ಕೂಡ ಮಾಡೋಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ ಮೂರು ವರ್ಷದಿಂದ ಮಾಡ್ತಾ ಇರ್ತಕ್ಕಂಥ ಸತತ ಪ್ರಯತ್ನಗಳು ಫೇಲ್ಯೂರ್ ಆಗಿರುತ್ತೆ ಈಗ ಸಕ್ಸಸ್ ಆಗ್ತಕ್ಕಂಥ ಕಾಲ ಪ್ರಯತ್ನಕ್ಕೆ ತಕ್ಕ ಫಲ ಅಂದ್ಕೊಂಡಂಗೆ ನಡ್ಕೊಂಡಂಗೆ ನಡೆಯೋ ಕಾಲ ಕೂಡ ಇದಾಗಿದೆ ಹಾಗಾಗಿ ಹಣಕಾಸಿನ ಹ ನಿಮಗೆ ಅರಿವು ಹರಿದು ಬರ್ತಕ್ಕಂಥ ಯೋಗ ಕೂಡ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಉಪಯೋಗಿಸ್ಕೊಳ್ಳೋ ಮೆಥಡ್ಸನ್ನು ಈಸಿಯಾಗಿ ಮಾಡ್ಕೊಳ್ಳಿ ಇದರಲ್ಲಿ ಮನೆ ಯೋಗ ಅಂತ ಹೇಳುತ್ತೆ ಆಸ್ತಿ ಯೋಗ ಅಂತ ಹೇಳುತ್ತೆ ಯಾವುದೋ ಭೂಮಿಗೆ ಅರ್ಧಂಬರ್ಧ ದುಡ್ಡು ಕಟ್ಟಿದ್ದೀರಾ ಅದು ಕಂಪ್ಲೀಟ್ ಮಾಡ್ತೀರಾ ರಾಜಕೀಯ ಯೋಗ ಚೆನ್ನಾಗಿದೆ ಏಳರ ಶನಿ ಹೇಳಿದ್ರೆ ಈ ವಿಷಯದಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೂ ಕೂಡ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ ಹಾಗೆಯೇ ಆಸ್ತಿ ಯೋಗ ಅಂತ ಹೇಳುತ್ತೆ ಶಿಕ್ಷಣಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ರೈತಾಪಿ ವರ್ಗದವ್ರಿಗೂ ಅಷ್ಟೇ ಶುಭ ಕಾಲವೂ ಕೂಡ ಸಿಂಹರಾಶಿಯವ್ರಿಗಾಗಿರುತ್ತೆ ರಾಜಕಾರಣಿಗಳಿಗೆ ಸ್ವಲ್ಪ ಹಣ ಖರ್ಚು ಮಾಡಲೇಬೇಕಲ್ವಾ ಆ ಥರ ಖರ್ಚು ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ ಕುಟುಂಬ ನಿರ್ವಹಣೆಗೆ ಹಣ ಮಾಡ್ತೀರಾ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಕೊಂಡ್ಕೊಂಬರ್ತಕ್ಕಂಥ ಯೋಗ ಆಭರಣ ಯೋಗ ಅಂತ ಹೇಳುತ್ತೆ ಆರ್ಥಿಕ ಸುಸ್ಥಿತಿ ಅಂತ ಹೇಳುತ್ತೆ ನಿಮಗೆ ಯಾರೋ ಒಬ್ಬ ನಾಯಕನೂ ಕೂಡ ಸಿಗ್ತಕ್ಕಂಥದ್ದು ಅವರಿಂದ ಹಣಕಾಸಿನ ಯೋಗ ಸಿಗ್ತಕ್ಕಂಥದ್ದು ಉದ್ಯೋಗ ಸಿಗ್ತಕ್ಕಂಥದ್ದು ಖಾಸಗಿಯಿಂದ ಎಲ್ಲ ಪ್ರೈವೇಟ್ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಯೋಗ ಸಹ ಇರೋದರಿಂದ ಸಿಂಹರಾಶಿಯವರಿಗೆ ಭಾಳ ಚೆನ್ನಾಗಿದೆ ಈ ರಾಶಿಯವರು ನವಗ್ರಹ ಪೂಜೆ ಮಾಡಬೇಕು ಈ ರಾಶಿಯವರು ಪ್ರತಿನಿತ್ಯ ನವಗ್ರಹ ಆರಾಧನೆ ಈ ರಾಶಿಯವರು ಪ್ರತಿ ದಿವಸ ನವಗ್ರಹ ಮಂತ್ರ ಈ ರಾಶಿಯವರು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ ನಿಮಗೆ ಹಣಕಾಸಿನ ಯೋಗ ಇನ್ನೂ ಚೆನ್ನಾಗಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ರಾಶಿಯವರು ಸಾಧ್ಯವಾದ ಷ್ಟು ಭಾನುವಾರ ಮಂಗಳವಾರ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರಾಶಿಯವರು ಕೆಂಪು ವಸ್ತ್ರ ಹಾಗೆ ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ತುಂಬನೇ ಶುಭ ಆಗುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಬಲಾಬಲ ಹೋದಾಗ ಯಾಕೆಂದರೆ ಪ್ರತಿಯೊಂದಕ್ಕೂ ಹಣನೇ ಇರೋದರಿಂದ ಹಣದ ಒಂದು ಯೋಗ ಹೇಗಿದೆ ಈ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಯೋಗ ಈ ರಾಶಿಯವರಿಗೆ ಗುರು ಏನು ಏಳರಿಂದ ಎಂಟಕ್ಕೆ ಹೋಗ್ತಾರೆ ಹಾಗೆ ಶನಿ ಆರರಲ್ಲಿರ್ತಾರೆ ಶನಿ ಇರೋದರಿಂದ ಹಠಮಾರಿತನ ಸಾಧನೆ ಮಾಡೇ ಮಾಡ್ತೀರಾ ನ್ಯಾಯವಾಗಿ ಸಂಪಾದನೆ ಮಾಡೇ ಮಾಡ್ತೀರಾ ಹಣದ ಯೋಗ ತುಂಬ ಚೆನ್ನಾಗಿದೆ ಕಷ್ಟಗಳು ಕೂಡ ತೊಲಗೋಗುತ್ತೆ ಆದರೆ ಜೋಬಲ್ ಹಣ ಇದ್ದರೂ ಕೂಡ ಯಾರಿಗೂ ಹೇಳ್ಕೊಳ್ಳಲ್ಲ ಸ್ವಲ್ಪ ಗುಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಂತಹ ಯೋಗಗಳಿರುತ್ತೆ ಉತ್ತರ ನಕ್ಷತ್ರ ನಕ್ಷತ್ರ ಚಿತ್ತ ನಕ್ಷತ್ರ ಇವರಿಗೆ ಆಕಸ್ಮಿಕವಾಗಿ ಧನ ಯೋಗ ಮನೆಯಿಂದ ಯಾವುದೋ ಆಸ್ತಿಯ ಮಾರಿ ಅದರ ದುಡ್ಡು ಬರ್ತಕ್ಕಂಥ ಯೋಗ ಹಾಗೆಯೇ ಕುಟುಂಬದಲ್ಲಿ ಚೆನ್ನಾಗಿರ್ತಕ್ಕಂಥ ಯೋಗ ವಿದೇಶದ ಒಂದು ಉದ್ಯೋಗದಿಂದ ಬರ್ತಕ್ಕಂಥ ಯೋಗ ಹಾಗೆ ಮಕ್ಕಳಿಂದ ಸಹಾಯ ಆಗ್ತಕ್ಕಂಥ ಯೋಗ ಮನೆಯಲ್ಲಿ ಎರಡರಿಂದ ಮೂರು ಜನ ಸಂಪಾದನೆ ಮಾಡ್ತಕ್ಕಂಥ ಯೋಗ ಆಮೇಲೆ ಇವತ್ತು ಸ್ಕಾಲರ್ಶಿಪ್ ಆಗ್ಬೋದು ಸರ್ಕಾರದ ಒಂದು ಹಣ ಯಾವುದೋ ಒಂದು ಕಡೆ ಈ ಸರ್ಕಾರದ ಯೋಗ ಕೂಡ ಬರ್ತಕ್ಕಂಥ ಯೋಗ ಕಾಂಟ್ರಾಕ್ಟ್ದಾರರಿಗೆ ಶುಭ ಆಗುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಆಕಸ್ಮಿಕ ಧನಲಾಭ ಅಂತ ಹೇಳುತ್ತೆ ಈ ರಾಶಿಯವರಿಗೆ ಈಗ ಈ ಮಾರ್ಚು ಯುಗಾದಿ ಕಳೆದ ಮೇಲೆ ಒಂದು ಮೂರು ತಿಂಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದರೂ ಕೂಡ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಹೊಸ ಉದ್ಯೋಗ ಹೊಸ ವ್ಯಾಪಾರ ಮಾಡ್ತೀರಾ ಶಿಕ್ಷಣಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಕಿರಿಕಿರಿ ತಪ್ಪೋಗುತ್ತೆ ಕುಟುಂಬದಲ್ಲಿ ಚೆನ್ನಾಗಿರುತ್ತೆ ಒಟ್ಟಾರೆ ಬಹಳಷ್ಟು ಶುಭ ಇರತಕ್ಕಂಥ ಕಾಲ ಕೂಡ ಈ ಒಂದು ಕನ್ಯಾ ರಾಶಿಯವರಿಗಾಗಿರುತ್ತೆ ಈ ರಾಶಿಯವರು ಬುಧವಾರ ಶುಕ್ರವಾರ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಈ ರಾಶಿಯವರು ಪ್ರತಿದಿನವೂ ಕೂಡ ದಕ್ಷಿಣಾಮೂರ್ತಿಯನ್ನು ಸ್ತೋತ್ರೆ ಮಾಡ್ಕೊಳ್ಳೋದು ಅಥವಾ ಗುರುಗಳ ಸ್ತೋತ್ರ ಮಾಡಿಕೊಂಡಾಗ ಸಾಕಷ್ಟು ಶುಭ ಫಲಗಳು ಕೂಡ ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾಶಿಯವರು ಹಸಿರು ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಅದರಿಂದ ಹಣದ ಯೋಗ ತುಂಬ ಕೂಡಿ ಬರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಶುಕ್ರನ ಮಂತ್ರಿಯಾಗಿದ್ದಾನೆ ಈ ರಾಶಿಯವರಿಗೆ ಆರರಿಂದ ಏಳಕ್ಕೆ ಗುರು ಬರ್ತಾ ಇದ್ದಾರೆ ಹಾಗೆ ಶನಿ ಐದರಲ್ಲಿದ್ದಾರೆ ಈ ರಾಶಿಯ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದವ್ರಿಗೆ ಈಗ ಹಣದ ಯೋಗ ತುಂಬ ಚೆನ್ನಾಗಿ ಬರ್ತಾಯಿದ್ದೆ ಇಷ್ಟು ದಿವಸ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮಾಡ್ಕೊಂಡಿದ್ದೀರಾ ಅದ್ರ ಜೊತೆಗೆ ಏನು ಅಂದರೆ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾಯಿದ್ದೀರಿ ಈಗ ಎಷ್ಟು ಬೇಕಾದರೂ ಖರ್ಚು ಮಾಡ್ಕೋಬೋದು ಅಂದರೆ ಯೋಗ ಚೆನ್ನಾಗಿದೆ ಪ್ರಯತ್ನ ಬರಬೇಕು ನೀವು ಹಣ ಯೋಗ ಚೆನ್ನಾಗಿದೆ ಅಂತ ಇದ್ದೀರ ನಮ್ಗೆ ಚೆನ್ನಾಗಿಲ್ಲ ಅಂತ ಕೆಲವ್ರು ನಮ್ಮ ಪ್ರಶ್ನೆ ಆಗ್ತಾರೆ ಸರ್ ಪ್ರಯತ್ನ ಪಡಿ ಪ್ರಯತ್ನ ಪಡೋದ್ರಿಂದ ಸಾಕಷ್ಟು ಶುಭ ಬರುತ್ತೆ ಯಶಸ್ವಿ ವರ್ಷ ಅಂತ ಹೇಳುತ್ತೆ ಅನಿರೀಕ್ಷಿತ ಯೋಗ ಹೂಡಿಕೆಯಿಂದ ಲಾಭ ಆರೋಗ್ಯದ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗೃತಿ ಇರಬೇಕು ಸ್ವಲ್ಪ ಹೆಡ್ಯಾಕ್ ಬರ್ತಕ್ಕಂಥದ್ದು ಮೈಗ್ರೇನ್ ಬರ್ತಕ್ಕಂಥದ್ದು ಇರುತ್ತೆ ಸಂಬಳ ಚೆನ್ನಾಗಿರುತ್ತೆ ಪ್ಯಾಕೇಜ್ ಜಾಸ್ತಿ ಆಗುತ್ತೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ ನಿಮ್ಮನ್ನು ಯಾರು ಕಡೆಗಣಿಸ್ತಾ ಇದ್ದರೋ ಅವರೆಲ್ಲರೂ ಕೂಡ ನಿಮ್ಮನ್ನು ಇವತ್ತು ಗೌರವಿಸ್ತಕ್ಕಂಥ ಯೋಗ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ವಿವಾಹ ಯೋಗ ಕೂಡ ಚೆನ್ನಾಗಿರುತ್ತೆ ಬಾಕಿಗಳನ್ನು ತೀರಿಸ್ಕೊಳ್ತೀರಾ ಸಾಲಗಳನ್ನು ತೀರಿಸ್ಕೊಳ್ತೀರಾ ಸ್ವಲ್ಪ ಮೆಡಿಸಿನ್ಸ್ಗೂ ಖರ್ಚು ಮಾಡ್ತೀರಾ ಒಟ್ಟಾರೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ನಿಮಗೆ ಸ್ವಲ್ಪ ಎಫೆಕ್ಟ್ ಆಗ್ತಕ್ಕಂಥದ್ದು ಆಗಸ್ಟು ಮತ್ತು ಅಕ್ಟೋಬರ್ ಆ ಮಧ್ಯೆ ಸ್ವಲ್ಪ ಹಣದ ಕೊರತೆ ಬರುತ್ತೆ ಸ್ವಲ್ಪ ಕೂಡಿಟ್ಕೊಳ್ಳಿ ಅದರಿಂದ ಒಳ್ಳೆಯದಾಗುತ್ತೆ ನೀವು ಲಕ್ಷ್ಮೀ ಆರಾಧನೆಯೇ ಮಾಡ್ಕೋಬೇಕು ಸಾಕ್ಷಾತ್ ಶುಕ್ರವಾರ ಶುಕ್ರವಾರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮಿಯ ಮಂತ್ರ ಹೇಳ್ಕೊಳ್ಳಿ ಶನಿವಾರ ಮತ್ತು ಶುಕ್ರವಾರ ದಿವಸ ಶನಿ ಶುಕ್ರ ಶುಕ್ರ ಶನಿ ಎರಡು ಸ್ವಲ್ಪ ಹುಷಾರಾಗಿ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಾಗಿದ್ದರೆ ಅದು ತುಂಬ ಒಳ್ಳೆಯದಾಗತ್ತೆ ಬಿಳಿಯ ಬಣ್ಣವನ್ನು ಹಾಗೆ ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಸಾಕಷ್ಟು ಶುಭ ಆಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗ ಯೋಗ ನೋಡೋಕ್ಕೋದಾಗ ಗುರು ಐದರಿಂದ ಆರಕ್ಕೆ ಬರ್ತಾನೆ ಹಾಗೆಯೇ ಶನಿ ನಾಲ್ಕರಲ್ಲಿರ್ತಾರೆ ಈ ರಾಶಿಯ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ಈ ರಾಶಿಯವರಿಗೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಕರಿತೀವಿ ಸ್ವಲ್ಪ ಹಣಕಾಸು ಬರುತ್ತೆ ಬೇರೆಯವ್ರಿಗೆ ಖರ್ಚು ಮಾಡ್ತೀರಾ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಮನೆ ರಿಪೇರಿ ವಾಹನ ರಿಪೇರಿ ಎಲೆಕ್ಟ್ರಿಕ್ ವಸ್ತುಗಳ ರಿಪೇರಿ ಆಗುತ್ತೆ ಬರೋ ದುಡ್ಡಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಆದರೆ ಆದಾಯ ಬರ್ತಾ ಇರುತ್ತೆ ಹೊಸ ಪ್ರಯತ್ನ ಮಾಡ್ತಾಯಿದ್ದೀರಾ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ನಿಮಗೆ ಸುಭಿಕ್ಷ ಕಾಲ ಅಂತ ಹೇಳಿದ್ರೆ ಏಪ್ರಿಲ್ ಏಪ್ರಿಲ್ ಹದಿನೆಂಟರಿಂದ ನಿಮಗೆ ಆಗಸ್ಟ್ ಆರರ ತನಕ ಇದೊಂದು ಸುಭಿಕ್ಷ ಕಾಲ ಒಳ್ಳೆಯ ಕಾಲ ಕೂಡ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಉನ್ನತ ಶಿಕ್ಷಣಕ್ಕೆ ಒಳ್ಳೆಯದಾಗುತ್ತೆ ಭೂಮಿ ಯೋಗ ಅಂತ ಹೇಳುತ್ತೆ ವ್ಯಾಪಾರ ಯೋಗದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಹಿಳೆ ಇರುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಆಗ್ಬೋದು ಬಟ್ಟೆಗಳಾಗ್ಬೋದು ಹಾಗೆನ ಬ್ಯೂಟಿ ಪಾರ್ಲರ್ಸ್ ಆಗ್ಬೋದು ಇವರೆಲ್ಲರಿಗೂ ಸಹ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಆಗುತ್ತೆ ಹಳೆ ಬಾಕಿಗಳು ವಸೂಲಿ ಆಗುತ್ತೆ ಹಣ ಉಳ್ಕೊಳ್ಳುತ್ತೆ ದನದ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದೇ ಕೂಡ ಆಗಿರೋದರಿಂದ ಭಾನುವಾರ ಮತ್ತು ಮಂಗಳವಾರ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ ನಿಮಗೆ ಅದೃಷ್ಟ ಕೂಡ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಈ ರಾಶಿಯವರು ಸ್ವಲ್ಪ ರಂಗನಾಥ ಸ್ವಾಮಿ ಆರಾಧನೆ ರಂಗನಾಥ ಯಾವಾಗಲೂ ಮಲಗಿರ್ತಾನೆ ಬೇರೆ ದೇವರುಗಳಾದರೂ ಪ್ರಯಾಣ ಮಾಡ್ತಾರೆ ಅಂತ ಹೇಳ್ಬೋದು ರಂಗನಾಥ ಸ್ವಾಮಿ ಶ್ರವಣಬೆಳ ಶ್ರೀ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಅಥವಾ ರಂಗಸ್ಥಳ ಇಲ್ಲಿ ಹತ್ತಿರದಲ್ಲೇ ಇರತಕ್ಕಂಥ ರಂಗನಾಥ ಸ್ವಾಮಿಯ ದರ್ಶನವನ್ನು ಶುಕ್ರವಾರ ಶುಕ್ರವಾರ ಹಸಿರು ಬಟ್ಟೆ ಹಾಕ್ಕೊಂಡು ಈ ಒಂದು ರಾಶಿಯವರು ಹೋಗಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇರುತ್ತೆ ಪ್ರತಿನಿತ್ಯ ರಂಗನಾಥ ಸ್ವಾಮಿಯ ಸ್ಮರಣೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಧನುಸು ರಾಶಿ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗ ಯೋಗ ನೋಡೋಕ್ಕೆ ಹೋದಾಗ ನಾಲ್ಕರಿಂದ ಐದಕ್ಕೆ ಗುರು ಬರ್ತಾ ಇದ್ದರೆ ಶನಿ ಮೂರರಲ್ಲಿದ್ದಾರೆ ಈ ರಾಶಿಯವರಿಗೆ ಸಾಧ್ಯವಾದಷ್ಟು ಸಾಕಷ್ಟು ಹಣ ಬರ್ತಕ್ಕಂಥ ಯೋಗ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಆರ್ಥಿಕ ಬುದ್ಧಿ ಚೆನ್ನಾಗಿರುತ್ತೆ ಅವಕಾಶಗಳು ಜಾಸ್ತಿ ಬರುತ್ತೆ ದೊಡ್ಡದಾದ ಅದೃಷ್ಟ ಕೂಡಿ ಬರುತ್ತೆ ಸುಮಾರು ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕಂಪ್ಲೀಟ್ ಆಗ್ತವೆ ಅರ್ಧಂಬರ್ಧ ಮನೆ ಕಂಪ್ಲೀಟ್ ಆಗುತ್ತೆ ಹಣ ಯೋಗ ತುಂಬ ಚೆನ್ನಾಗಿದೆ ವಿವಿಧ ಮೂಲಗಳಿಂದ ಹಣ ಬರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಮಗನ ಸಂಪಾದನೆ ಕೂಡ ಸೇರುತ್ತೆ ಈಗ ನಮಗೆ ಹಣ ಬರಬೇಕು ಅಂದರೆ ಮನೇಲಿ ಮಗನೋ ಮಗಳು ಉದ್ಯೋಗ ಮಾಡ್ತಾಯಿದ್ರೆ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತಲ್ವ ಮಗನ ಸಂಪಾದನೆ ಕೂಡ ಬರುತ್ತೆ ಹೆಂಡತಿಯ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ವ್ಯವಹಾರಗಳು ಚೆನ್ನಾಗಿರುತ್ತೆ ಹಣಕಾಸಿನ ಯೋಗ ತುಂಬ ಚೆನ್ನಾಗಿದೆ ಖರ್ಚು ಮಾಡಿಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಧನಸ್ಸು ರಾಶಿಯವರು ಗುರುವಾರ ಮತ್ತು ಮಂಗಳವಾರ ದಿವಸ ಹಣದ ವಿಷಯದಲ್ಲಿ ಜಾಗೃತಿಯಾಗಿರಿ ಈ ರಾಶಿಯವರು ಸಾಧ್ಯವಾದಷ್ಟು ಕೂಡ ಇಲ್ಲಿ ಹೆಚ್ಚಿಗೆ ಕುಬೇರನ ಆರಾಧನೆ ಕುಬೇರನ ಸ್ತೋತ್ರ ಕುಬೇರನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಈ ರಾಶಿಯವರು ಗೋಧಿ ಬಣ್ಣ ಮತ್ತು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗಾಯೋಗಗಳು ಹೋದಾಗ ಮೂರರಿಂದ ನಾಲ್ಕಕ್ಕೆ ಗುರು ಹಾಗೆ ಎರಡರಲ್ಲಿ ಶನಿ ಇರ್ತಾರೆ ಇದನ್ನು ಗಮನಿಸಿ ನಾವು ಉತ್ತರಾಷಾಢ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಯ ಕಡಿಮೆ ಬರೀ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆದರೂ ಕೂಡ ಇನ್ವೆಸ್ಟ್ಮೆಂಟು ಮುಂದೆ ಆದರೂ ಕೂಡ ಶುಭ ಆಗುತ್ತೆ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಎರಡು ಸಾವಿರದ ನಾವು ಗಮನಿಸಿ ಹೋದಾಗ ಏಪ್ರಿಲಿಂದ ಇವರಿಗೆ ಜುಲೈ ತನಕ ಸ್ವಲ್ಪ ಕಷ್ಟಗಳು ಕೂಡ ಜಾಸ್ತಿ ಇರುತ್ತೆ ಆದರೆ ಆದಾಯದ ವಿಷಯದಲ್ಲಿ ಬರ್ತಾ ಇರುತ್ತೆ ಖರ್ಚು ಜಾಸ್ತಿ ಇರಲ್ಲ ಹಳೆಯ ಬಾಕಿಗಳು ವಸೂಲಿ ಆಗೋದು ಬ್ಯಾಂಕ್ ಸಾಲದ ಬಗ್ಗೆ ಟೆನ್ಷನ್ ಆಗ್ತಕ್ಕಂಥದ್ದು ಭೂಮಿ ಬಗ್ಗೆ ಟೆನ್ಷನ್ ಆಗೋದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ವಿವಾಹಾದಿ ಶುಭ ಕಾರ್ಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದುಬಿಡುತ್ತೆ ಹಾಗಾಗಿ ಖರ್ಚು ಜಾಸ್ತಿ ಇರುತ್ತೆ ಸಂಪಾದನೆ ಕಡಿಮೆ ಇರುತ್ತೆ ಜುಲೈಯಿಂದ ಆಚೆ ಚೆನ್ನಾಗಿರುತ್ತೆ ಈ ರಾಶಿಯವರು ಸ್ವಲ್ಪ ಹಿತಮತ್ತದಿಂದ ಖರ್ಚು ಮಾಡ್ಕೋಬೇಕು ಐಷಾರಾಮಿ ಬೇರಣ ಸುಮ್ಮನೆ ತೋರಿಸ್ಕೊಳಕ್ಕೆ ಹೋಗಬೇಡಿ ಮಹಿಳೆಯರು ಅಷ್ಟೇ ಕಾಸ್ಮೆಟಿಕ್ಸು ಇನ್ನೊಂದು ಸೀರೆಗಳು ಒಡವೆಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೆ ಆದರೆ ಬೇರೆ ಪ್ರಾಬ್ಲಮ್ಮು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಹುಷಾರಾಗಿರಿ ಈ ರಾಶಿಯವರು ಶನಿವಾರ ಮತ್ತು ದಿವಸ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಾಗಿರಿ ಹಾಗೆ ರಾಜಕೀಯ ವ್ಯಕ್ತಿಗಳಿಗೂ ಅಷ್ಟೇ ಖರ್ಚು ಜಾಸ್ತಿ ಆಗುತ್ತೆ ಈ ರಾಶಿಯವರಿಗೆ ಹನುಮನ ಆರಾಧನೆ ಮಾಡಿಕೊಳ್ಳಿ ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ ಬೆಲ್ಲದಲ್ಲಿ ತುಪ್ಪದ ದೀಪ ವಿಳೆದಲ್ಲೇ ಅಲಂಕಾರ ಬೆಣ್ಣೆಯ ಅಲಂಕಾರ ಮಾಡಿಕೊಳ್ಳಿ ಪ್ರತಿನಿತ್ಯವೂ ಸಹ ಆಂಜನೇಯನಿಗೆ ಒಂದು ನಮಸ್ಕಾರ ಮಾಡಿಕೊಳ್ಳಿ ಆದಷ್ಟು ಈ ರಾಶಿಯವರು ನೀಲಿಯ ಬಣ್ಣ ಮತ್ತು ಗ ನೀಲಿಯ ಬಣ್ಣ ಜೊತೆಗೆ ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗ ಯೋಗಗಳು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಈಗ ಗುರುಬಲ ಇದೆ ಏಪ್ರಿಲ್ವರೆಗೂ ಚೆನ್ನಾಗಿದೆ ಏಪ್ರಿಲ್ ನಂತರ ಗುರು ಏನು ಮಾಡ್ತಾನೆ ಎರಡರಿಂದ ಮೂರಕ್ಕೆ ಹೋಗ್ತಾರೆ ಶನಿ ಒಂದರಲ್ಲೇ ಇರ್ತಾರೆ ಧನಿಷ್ಠ ನಕ್ಷತ್ರ ಶತಮುಷ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಈ ರಾಶಿಯವರಿಗೆ ಹಣಕಾಸು ಚೆನ್ನಾಗೇ ಬರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಖರ್ಚುಗಳು ಬರ್ತಕ್ಕಂಥದ್ದು ಸ್ಥಾನ ಪಲ್ಲಟ ಅಂತ ಹೇಳುತ್ತೆ ಉದ್ಯೋಗದಲ್ಲಿ ಬೇರೆ ಒಂದು ವಿಷಯದಲ್ಲಿ ಕೂಡ ಖರ್ಚಾಗ್ತಕ್ಕಂಥದ್ದು ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ಐ ಟಿಯ ಪ್ರಾಬ್ಲಮ್ ಆಗೋದು ಬೇರೆ ಹಣಕಾಸಿನ ತೊಂದರೆಗಳು ಕೂಡ ಎದುರಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಣ ಕಟ್ಟಿದ್ರೂ ಕೂಡ ಅದು ಅದರಿಂದ ಅಷ್ಟು ಪ್ರಯೋಜನ ಆಗ್ತಾ ಇರೋದಿಲ್ಲ ಹಾಗೆ ಭೂಮಿಗೆ ಏನಾದರೂ ಅರ್ಧಂಬರ್ಧ ಕಟ್ಟಿನ ಮಿಕ್ಕಿದ್ದು ಕಟ್ಟೋದಕ್ಕೂ ಕುಷ್ ತೊಂದರೆ ಆಗ್ತಾ ಇರುತ್ತೆ ಮಹಿಳೆಯರು ಕೂಡ ಇನ್ವೆಸ್ಟ್ಮೆಂಟಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ರಾಜಕಾರಣಿಗಳಿಗೂ ಅಷ್ಟೇ ಸ್ವಲ್ಪ ಹಣದ ಮುಗ್ಗಟ್ಟು ಕೂಡ ಈ ವರ್ಷ ಬರುತ್ತೆ ಆದರೂ ಕೂಡ ಈ ರಾಶಿಯವರಿಗೆ ಸ್ವಲ್ಪ ಆಗಸ್ಟಿಂದ ಆಚೆ ಚೆನ್ನಾಗಿರುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ಶನಿವಾರ ಮತ್ತು ಗುರುವಾರದ ದಿನ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಾಗಿರಿ ಈ ರಾಶಿಯವರು ಸಾಕ್ಷಾತ್ ಈ ರಾಶಿಗೆ ಹೆಚ್ಚು ಬಲವನ್ನು ಕೊಡ್ತಕ್ಕಂಥದ್ದು ಹೆಚ್ಚು ಯೋಗವನ್ನು ಕೊಡ್ತಕ್ಕಂತಹ ಒಂದು ಚಂದ್ರನ ಆರಾಧನೆ ಅಥವಾ ಶಿವನ ಆರಾಧನೆ ಮಾಡಿದಾಗ ಅದು ಚಂದ್ರನಿಗೂ ಅನ್ವಯಿಸುತ್ತೆ ಶಿವನ ಸ್ತೋತ್ರವನ್ನು ಹೇಳ್ಕೊಳ್ಳಿ ಸಾಕಷ್ಟು ಶುಭ ಆಗುತ್ತೆ ಓಂ ನಮಃ ಶಿವ ಹೇಳ್ಕೊಳ್ಳಿ ಈ ರಾಶಿಯವರು ಸಾಧ್ಯವಾದಷ್ಟು ಕಪ್ಪು ಬಣ್ಣ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗಾಯೋಗ ನೋಡೋಕ್ಕೋದಾಗ ಈ ರಾಶಿಯವರಿಗೆ ಎರಡಕ್ಕೆ ಗುರು ಬರ್ತಾ ಇದ್ದಾನೆ ಹಾಗೆ ಶನಿ ನೋಡೋಕ್ಕೋದಾಗ ಹನ್ನೆರಡರಲ್ಲಿ ಈ ರಾಶಿಯ ಪೂರ್ವಾಭದ್ರಾ ನಕ್ಷತ್ರ ಉತ್ತರಾಭದ್ರಾ ನಕ್ಷತ್ರ ರೇವತಿ ನಕ್ಷತ್ರದವರಿಗೆ ಆಕಸ್ಮಿಕ ಧನಲಾಭ ವ್ಯಾಪಾರದಲ್ಲಿ ವೃದ್ಧಿ ಹಾಗೆಯೇ ಇವತ್ತೆಲ್ಲೋ ಒಂದು ಕಡೆ ಒಂದು ಅಂಗಡಿನೋ ವ್ಯಾಪಾರ ಮಾಡ್ತಾ ಇದ್ದೀರಾ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅದು ಬದಲಾವಣೆ ಆಗ್ತಕ್ಕಂಥ ಕಾಲ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಷ್ಟು ಖರ್ಚೇನು ಬರೋದಿಲ್ಲ ಮಕ್ಕಳಿಂದ ಶುಭ ಆಗುತ್ತೆ ಅಣ್ಣ ತಮ್ಮಂದರಿಂದ ಶುಭ ಆಗುತ್ತೆ ಗಂಡನ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಯಾರಿಗೋ ಒಬ್ರಿಗೆ ಮನೆಗೆ ದುಡ್ಡು ಬರ್ತಕ್ಕಂಥ ಯೋಗ ಜಾಸ್ತಿ ಇದೆ ಮೀನರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ಆಸ್ತಿಯ ಯೋಗ ಯಾವುದೋ ಒಂದು ಮನೆ ಬಾಡಿಗೆ ಮನೆ ಸ್ವಂತ ಮನೆ ಕೂಡ ಆಗ್ಬೋದು ಸೈಟ್ ತಗೊಳ್ಳೋ ಯೋಗ ಆಸ್ತಿ ತಗೊಳ್ಳೋ ಯೋಗ ವಾಹನ ತಗೊಳ್ಳೋ ಯೋಗ ಬುಧಾದಿತ್ಯ ಯೋಗ ಹಾಗಾಗಿ ಇವೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಮೀನರಾಶಿಯವರಿಗೆ ಸಾಕಷ್ಟು ಶುಭ ಆಗುತ್ತೆ ಈ ರಾಶಿಯವರಿಗೆ ಕೇವಲ ಏಪ್ರಿಲ್ ಹದಿನೆಂಟುವರೆಗೂ ಅಷ್ಟೇ ಸ್ವಲ್ಪ ಟೆನ್ಷನ್ ಅದರಿಂದ ಆಚೆ ವರ್ಷಪೂರ್ತಿ ಚೆನ್ನಾಗಿರುತ್ತೆ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ ಮನೆಗೆ ಮನೆಗೋ ಅಥವಾ ನಿಮ್ಮ ಉದ್ಯೋಗದಲ್ಲೋ ನಿಮ್ಗೆ ಯಾರೊಬ್ಬ ಗಾಡ್ ಫಾದರ್ ಈ ವರ್ಷ ಸಿಗ್ತಕ್ಕಂಥ ಯೋಗ ಇರೋದರಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ ಗುರುವಾರ ಮತ್ತು ಸೋಮವಾರ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ ಗುರುಗಳಿಗೆ ವಸ್ತ್ರ ಕೊಡ್ತಕ್ಕಂಥದ್ದು ಗುರುವಾರ ಗುರುವಾರ ಗುರುಗಳ ದರ್ಶನ ಮಾಡ್ಕೊಳ್ಳೋದು ಶ್ವೇತ ವರ್ಣವನ್ನು ಗುರುಗಳಿಗೆ ಕೊಟ್ಟು ಬಂದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಹಸಿರು ಬಣ್ಣ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಸಾಕಷ್ಟು ಶುಭ ಫಲಗಳು ಕೂಡ ಈ ರಾಶಿಯವರಿಗೆ ರಾಶಿಯವರಿಗೆ ಬರುತ್ತೆ ಸಾಕಷ್ಟು ಶುಭ ಕೂಡ ಆಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಇದಾದರೂ ಕೂಡ ಸಾಕಷ್ಟು ನಮ್ಮ ಪ್ರಯತ್ನದಿಂದ ಕೂಡ ಲಾಭ ಆಗ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ ಇದಾಗಿತ್ತು ಇಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರರ ಆರ್ಥಿಕ ರಾಶಿ ಭವಿಷ್ಯ ಕಾರ್ಯಕ್ರಮ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳೇ ಬಂತು